ಹಲೋ ಫ್ರೆಂಡ್ ನಮಸ್ಕಾರ, ನಾನು ನಿತಿನ್, ನಿಮಗಾಗಿ ಮತ್ತೊಂದು ಹೊಸ ವೀಡಿಯೋ ಅಂತ ಬಂದಿದ್ದೀನಿ. ಸೊ ಇವತ್ತು ನೋಡಿದಲ್ಲಿ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಮೂವೀಸನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ದುಡ್ಡನ್ನ ಗಳಿಸೋದು ಅಂತ. ಸೊ ನೀವು ಕೂಡ ನೋಡ್ತಾ ಇರ್ತಾರೆ ಫ್ರೆಂಡ್ಸ್, ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಕೆಲಸನ ಮಾಡ್ತಾ ಇದ್ದಾರೆ. ಸೊ ತುಂಬ ಒಳ್ಳೆ ಅಮೌಂಟನ್ನು ಅರ್ನ್ ಮಾಡ್ತಿದ್ದಾರೆ ವಿತೌಟ್ ಎನಿ ಕಾಪಿರೈಟ್ ಸ್ಟ್ರೈಕ್ ಬರ್ದೇನೆ. ನೀವು ಹೇಗೆ ಮೂವೀಸನ್ನು ಅಪ್ಲೋಡ್ ಮಾಡೋದು ಅಂತ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಿದ್ದೀನಿ. ಸೊ ವೀಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಅದಕ್ಕೂ ಮುಂಚೆ ಇಲ್ಲಿ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದಾರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾನು ನಿಮಗೆ ಅಗ್ರಿಕಲ್ ಬಿಸ್ನೆಸ್ ಮೇಲೆ ಆನ್ಲೈನ್ ಮಿಮಿಕಿಂಗ್ ವೀಡಿಯೋಸ್ ಅನ್ನ ತರ್ತಾ ಇರ್ತೀನಿ, ಬೇರೆ ಬೇರೆ ಮೆಥಡ್ಸ್ ಅನ್ನ ಹೇಳ್ತಾ ಇರ್ತೀನಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋಕೆ ಮರೆ ಹೋಗ್ಬಿಡಿ. ಇದರಿಂದ ಏನಾಗುತ್ತೆ, ನಾನು ಯಾವಾಗ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತೀನೋ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ, ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವೀಡಿಯೋಸ್ ಅನ್ನ ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಮೂವೀಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕೆ ಏನೆಲ್ಲ ಸ್ಟೆಪ್ಸ್ ಇದೆ ಅದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ತಾರೆ ನಾನು ಇವಾಗ ಯೂಟ್ಯೂಬ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿಂದ ಕ್ಲಿಯರ್ ಐಡಿಯಾ ಬರುತ್ತೆ ಆಲ್ರೆಡಿ ಜನ ಹೇಗೆ ಇಲ್ಲಿ ದುಡ್ಡನ್ನ ಗಳಿಸ್ತಾರೆ ಅಂತ ನನಗೆ ಹೇಳ್ತಾ ಇದ್ದೀನಿ. ಸೊ ನೋಡ್ತಾರೆ ನಾನು ಮೇಲ್ಗಡೆ ಬಂದು ಮೂವೀಸ್ ಎಕ್ಸ್ಪ್ಲೇನ್ಡ್ ಇನ್ ಹಿಂದಿ ಅಂತ ಟೈಪ್ ಮಾಡಿದ್ದೀನಿ. ಓಕೆ, ಸೊ ನೋಡ್ತಾರೆ ನಿಮ್ಮ ಮುಂದೆ ಎಷ್ಟೊಂದು ವೀಡಿಯೋಸ್ ಬಂದಿದೆ ಅಂತ. ಇಲ್ಲಿ ನೋಡಿ, ಇದಕ್ಕೆ 20,000 ವ್ಯೂಸ್ ಬಂದಿದೆ. ಇವರು ಜಸ್ಟ್ 11 ಅವರ್ ಹಿಂದೆ ಇದನ್ನು ಅಪ್ಲೋಡ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇದಕ್ಕೆ 94,000 ವ್ಯೂಸ್ ಬಂದಿದೆ. 20,005 ಫ್ರೆಂಡ್ಸ್ ಇದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇದಕ್ಕೆ 169,000 ವ್ಯೂಸ್ ಬಂದಿದೆ. ಸೊ ಇಲ್ಲಿ ನೋಡ್ತಾರೆ ಇದಕ್ಕೆ 43,000 ವ್ಯೂಸ್ ಬಂದಿದೆ. ಇಲ್ಲಿ ನೋಡ್ತಾರೆ ವ್ಯೂಸ್ ನೋಡಿ, 2,00,000 ಆಗಿರ್ಬೋದು. ಓಕೆ, ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ 5,00,000 ವ್ಯೂಸ್ ಇದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ತುಂಬ ಒಳ್ಳೆಯಿಂದ ಅರ್ನಿಂಗ್ಸ್ ಅನ್ನ ಮಾಡ್ಬೋದು. ಈ ಮೂವಿ ರಿಲೇಟೆಡ್ ಏನು ನೀಶ್ ಇರುತ್ತಲ್ಲ, ಕೆಟಗರಿ ಇರುತ್ತಲ್ಲ, ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವ್ಯೂಸ್ ನೋಡೋಕೆ ಸಿಗುತ್ತೆ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಹೇಗೆ ನೀವು ಈ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಂತ. ಸೊ ವಿತೌಟ್ ಎನಿ ಕಾಪಿರೈಟ್ ಸ್ಟ್ರೈಕ್, ನಿಮ್ಗೆ ಯಾವ ರೀತಿ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಸೊ ಹೇಗೆ ಕೆಲಸ ಮಾಡ್ತಾರೆ, ಇವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಸೊ ವೀಡಿಯೋ ಪೂರ್ತಿ ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್, ನೀವು ಹಿಂದಿಯಲ್ಲಿ ಅಷ್ಟೇ ಮಾಡ್ಬೇಕಂತಿಲ್ಲ, ನೀವು ಕನ್ನಡದಲ್ಲಿ ಮಾಡ್ಬೋದು, ತೆಲುಗುಲ್ಲಿ ಮಾಡ್ಬೋದು, ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಇಷ್ಟ ಆಗುತ್ತೋ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಕಂಫರ್ಟಬಲ್ ಇದ್ರೆ ಆ ಲ್ಯಾಂಗ್ವೇಜಲ್ಲಿ ಫ್ರೆಂಡ್ಸ್ ನೀವು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಎಷ್ಟೊಂದು ಇಲ್ಲಿ ವ್ಯೂ ಸಿಗ್ತದೆ. ಆಲ್ರೆಡಿ ಕನ್ನಡದಲ್ಲಿ ಕೂಡ ಇದನ್ನ ತುಂಬ ಜನ ಕೆಲಸ ಮಾಡ್ತಾರೆ. ತೌಟ್ ಎನಿ ಕಾಪಿರೈಟ್ ಸ್ಟ್ರೈಕ್ ಇಲ್ಲಿ ಇವರು ಅರ್ನಿಂಗ್ಸ್ ಅನ್ನ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಈ ರೀತಿ ಮೂವೀಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಕೊಂಡ್ರೆ ಮೊದಲಿಗೆ ನೀವು ಏನು ಮಾಡಿ, ಯಾವುದು ಹೊಸ ಮೂವಿ ಬಂದಿರುತ್ತೆ ಅಥವಾ ಮೂವೀಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ವೆಬ್ ಸೀರೀಸ್ ಆಗಿರ್ಬೋದು, ಅದನ್ನ ನೀವು ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಲ್ಲಿ ಗೂಗಲ್ ಬಂದು ಸಿಂಪ್ಲಿ ನೋಡ್ತಾರೆ ಫ್ರೆಂಡ್ಸ್, ನಾನು ಸ್ಪೈಡರ್ ಮ್ಯಾನ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾರೆ ರೀಸೆಂಟ್ ಆಗಿ ಮೂವಿ ಬಂದಿರೋದು ಯಾವುದಿದೆ, ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಇದು ವಿಕಿಪೀಡಿಯಾದಿದೆ. ಸೊ ನಾನೇನು ಮಾಡ್ತೀನಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇವಾಗ ಇಲ್ಲಿ ಏನಾಗುತ್ತೆ ನಿಮಗೆ ಆ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಈಸ್ ಅ 2021 ಸೂಪರ್ ಹೀರೋ ಫಿಲ್ಮ್ ಬೇಸ್ಡ್ ಆನ್ ದಿ ಮಾರ್ವಲ್ ಕಾಮಿಕ್ಸ್ ಅಂತಿದೆ. ಸೊ ಇಲ್ಲಿ ರೀತಿ ಫ್ರೆಂಡ್ಸ್ ಇವರು ಕಂಪ್ಲೀಟ್ ಆಗಿ ಮಾಹಿತಿನ ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಿ, ಸಿಂಪ್ಲಿ ಇಲ್ಲಿ ಇವಾಗ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ಇಷ್ಟೇನ ಕಾಪಿ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡ್ತೀನಿ ಇವಾಗ ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಇವಾಗ ಫ್ರೆಂಡ್ಸ್ ಎಷ್ಟು ಕಾಪಿ ಮಾಡ್ಕೊಂಡು ಅಂತ ಏನು ಮಾಡಬೇಕಾಗುತ್ತೆ, ನಾವು ಗೂಗಲಲ್ಲಿ ಬರೋಣ. ಗೂಗಲಲ್ಲಿ ಬಂದು ಸ್ಪಿನ್ ಆರ್ಟಿಕಲ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಿಮ್ಮ ಮುಂದೆ ಸಾಫ್ಟ್ವೇರ್ಸ್ ಬರುತ್ತೆ ಅಥವಾ ಇದು ವೆಬ್ಸೈಟ್ಸ್ ಇರುತ್ತೆ, ಆನ್ಲೈನ್ ನೀವು ಇದನ್ನು ಸ್ಪಿನ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾರೆ ನಿಮ್ಮ ಮುಂದೆ ಎಷ್ಟೊಂದು ಇದೆ, ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಇವಾಗ ನಾನು ಇದು ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇದು ಓಪನ್ ಆಗಿದೆ. ನೆಕ್ಸ್ಟ್ ಸಿಂಪ್ಲಿ ಏನು ಮಾಡಿ, ಗೆಟ್ ಸ್ಟಾರ್ಟೆಡ್ ಅಂತ ಆಪ್ಷನ್ ಇಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್, ಇವಾಗ ನೀವು ಆರ್ಟಿಕಲ್ ಕಾಪಿ ಮಾಡಿದ್ರಲ್ಲ, ಅದು ಇಲ್ಲಿಂದ ಪೇಸ್ಟ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಾನು ಇದನ್ನು ಪೇಸ್ಟ್ ಮಾಡಿದ್ದೀನಿ. ಓಕೆ, ಸೊ ಇಷ್ಟಾದಂತ ಫ್ರೆಂಡ್ಸ್ ಸಿಂಪ್ಲಿ ಏನು ಮಾಡಿಲಿ, ಐ ಆಮ್ ನಾಟ್ ರೋಬೋಟ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ರೀರೈಟ್ ಆರ್ಟಿಕಲ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನೀವು ಕೊಟ್ಟಿರೋ ಆರ್ಟಿಕಲ್ ಇದೆ. ಸೊ ಇಲ್ಲಿ ಕೆಳಗಡೆ ಹೋದ್ರೆ ಫ್ರೆಂಡ್ಸ್, ಇದು ನಿಮ್ದು ಆರ್ಟಿಕಲ್ ಸ್ಪಿನ್ ಆಗಿ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಇದು ಆರ್ಟಿಕಲ್ ಸ್ಪಿನ್ ಆಗಿ ಬಂದಿದೆ. ಇದನ್ನ ಏನು ಮಾಡಿ ಇವಾಗ ಕಾಪಿ ಮಾಡ್ಕೊಳ್ಳಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಇದನ್ನ ಕಾಪಿ ಮಾಡ್ಕೊಳ್ಳಿದ್ದೀನಿ. ರೈಟ್, ಸೊ ಇವಾಗ ಫ್ರೆಂಡ್ಸ್ ಇದು ಕಾಪಿ ಆದ ನಂತರ ಇಲ್ಲ ನಿಮ್ಗೆ ಇನ್ನೊಂದು ಸಾಫ್ಟ್ವೇರ್ ಬಗ್ಗೆ ಹೇಳ್ತಿದ್ದೀನಿ. ಇಲ್ಲಿ ಸಿಂಪ್ಲಿ ಮೊದಲೇ ಗೂಗಲಲ್ಲಿ ಬನ್ನಿ, ಗೂಗಲಲ್ಲಿ ಬಂದು ಟೆಕ್ಸ್ಟ್ ಟು ಸ್ಪೀಚ್ ಅಂತ ಇಲ್ಲಿ ಟೈಪ್ ಮಾಡಿ. ಸೊ ನೋಡ್ತಾರೆ ನಿಮ್ಮ ಮುಂದೆ ಎಷ್ಟೊಂದು ವೆಬ್ಸೈಟ್ ಬರುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ಗೆ ಏನು ಮಾಡಬೇಕಾಗುತ್ತೆ, ನಾವೇನು ಕಾಪಿ ಮಾಡ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ಆರ್ಟಿಕಲ್, ಅದನ್ನ ಟೆಕ್ಸ್ಟ್ ಇಂದ ನಾವು ವಾಯ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತಿದ್ದೀವಿ, ಒಂದು MP3 ಅಲ್ಲಿ ಕನ್ವರ್ಟ್ ಮಾಡ್ತಿದ್ದೀವಿ. ಯಾಕಂದ್ರೆ ನಿಮಗೆ ಹಿಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾರಿಗೆ ಇಲ್ಲಿ ನೀವಾಗೆ ಸ್ವತಃ ನೀವು ವಾಯ್ಸ್ ಓವರ್ ಅನ್ನ ಮಾಡಕ್ಕೆ ಬರ್ತಿದ್ರೆ ಅದು ತುಂಬ ಬೆಸ್ಟ್ ಇದೆ ಫ್ರೆಂಡ್ಸ್, ಆ ಮೆಥಡ್ ಅನ್ನ ಯೂಸ್ ಮಾಡ್ಬೋದು. ಸೊ ಅದರಿಂದ ಎಂಗೇಜ್ಮೆಂಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಇಲ್ಲ ನಿಮಗೆ
ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಸೊ ಅದ್ರದ್ದು ಮೂವಿನ ಇಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಬಂದು. ಇಲ್ಲಿ ನೋಡಿದ್ರೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಅಂತ ಸರ್ಚ್ ಮಾಡಿದೀನಿ. ಸೊ ನೋಡಿದ್ರೆ ಫ್ರೆಂಡ್ಸ್ ನಿಮ್ಗೆ ಎಷ್ಟೊಂದು ಮೂವೀಸ್ ಕ್ಲಿಪ್ಸ್ ಬಂದಿದೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಒಂದು ಕ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊತಿದ್ದೀನಿ. ಸೊ ನೋಡಿದ್ರೆ ಫ್ರೆಂಡ್ಸ್ ಇದು ಮೂವಿ ಕ್ಲಿಪ್ ಇದೆ. ಓಕೆ, ಸೊ ನೋಡಿದ್ರೆ ಅದು 18 ನಿಮಿಷದಿದೆ. ಇದನ್ನು ಫ್ರೆಂಡ್ಸ್ ನೀವು ಈಸಿಗೆ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ, ಯಾಕಂದರೆ ಇದು ಮೂವಿ ಇಲ್ಲ ಫ್ರೆಂಡ್ಸ್, ಇದು ಮೂವಿಯಲ್ಲಿರುವಂಥ ಪಾರ್ಟ್ ಇದೆ. ಓಕೆ, ಇದು ಕಂಪ್ಲೀಟಾಗಿ ಮೂವಿ ಇಲ್ಲ, ಮೂವಿಯಲ್ಲಿರುವಂಥ ಪಾರ್ಟ್ ಇದೆ. ಬಟ್ ಇಲ್ಲಿ ಫ್ರೆಂಡ್ಸ್ ಇದರಲ್ಲೇನು ವಾಯ್ಸ್ ಓವರ್ ಮಾಡಿರ್ತಾರೆ ಅಥವಾ ಇದರಲ್ಲೇನು ಸೌಂಡ್ ಇರುತ್ತಲ್ಲ, ನೀವು ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತ ನಿಮಗೆ ಮುಂದೆ ಹಾಕ್ತಿದ್ದೀನಿ. ಓಕೆ, ಸೊ ಯಾವುದೇ ರೀತಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಸೊ ಇವಾಗ ಫ್ರೆಂಡ್ಸ್ ಮೊದಲಿಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಹೇಗೆ ಮಾಡೋದು ಅಂತ ನಮಗೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇದು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಲೀಗಲ್ ಇಲ್ಲ. ಓಕೆ, ಸೊ ಹಾಗಾಗಿ ನಾನು ಇದನ್ನು ಹೇಗೆ ಡೌನ್ಲೋಡ್ ಮಾಡ್ತಾರೆ ಅಂತ ಹೇಳೋಕೆ ಹೋಗೋದಿಲ್ಲ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೇಗೆ ಡೌನ್ಲೋಡ್ ಮಾಡ್ತಾರೆ ಅಂತ ನಿಮಗೆ ಸಿಕ್ಕಾಪಟ್ಟೆ ಟ್ಯೂಟೋರಿಯಲ್ ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಬೋದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ಅದನ್ನು ಡೌನ್ಲೋಡ್ ಮಾಡ್ಕೋತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಮ್ಮ ಕೆಲಸ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾವೇನು ಮಾಡಬೇಕಾಗುತ್ತೆ, ಈ ವಿಡಿಯೋ ಮತ್ತು ನಾವೇನು ಆಡಿಯೋನ ರೆಡಿ ಮಾಡ್ಕೊಂಡಿದ್ದಿಲ್ಲ ಅದೆರಡನ್ನು ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಅದೆರಡನ್ನು ಸೇರಿಸಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ನಿಮ್ಮ ಮೊಬೈಲ್ ಫೋನಿಂದ ಕೂಡ ಕೆಲಸ ಮಾಡ್ಬೋದು. ಕೈನ್ ಮಾಸ್ಟರ್ ಅಂತ ಅಪ್ಲಿಕೇಶನ್ ಸಿಗುತ್ತೆ, ನೀವು ಕೈನ್ ಮಾಸ್ಟರ್ನ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ನೀವು ಕ್ಯಾನ್ವಾದಿಂದ ಕೂಡ ಈ ಕೆಲಸನ ಮಾಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಕ್ಯಾನ್ವಾದಿಂದ ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸ್ಕ್ರೀನ್ ದೊಡ್ಡದಾಗಿರುತ್ತಲ್ಲ, ನಿಮಗೆ ಅರ್ಥ ಆಗುತ್ತೆ. ಓಕೆ, ನೀವು ಇಲ್ಲಾಂತಂದರೆ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಹೋಗಿ ನಿಮಗೆ ಸಿಕ್ಕಾಪಟ್ಟೆ ಕೈನ್ ಮಾಸ್ಟರ್ ಮೇಲೆ ಟ್ಯೂಟೋರಿಯಲ್ ಸಿಗುತ್ತೆ. ಅಥವಾ ನಾನು ಇನ್ನೊಂದು ಚಾನಲ್ ಇದೆ, ಸೊ ಅದರಲ್ಲಿ ನಾನು ಹೇಳಿದ್ದೀನಿ ಕೈನ್ ಮಾಸ್ಟರ್ನಿಂದ ವೀಡಿಯೋ ಹೇಗೆ ಎಡಿಟ್ ಮಾಡ್ತಾರೆ ಅಂತ ಕಂಪ್ಲೀಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಹೋಗಿ ನೀವು ನೋಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಫ್ರೆಂಡ್ಸ್ ನೀವು ಗೂಗಲಿಗೆ ಬನ್ನಿ, ಗೂಗಲಿಗೆ ಬಂದು ಸಿಂಪ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಾರೆ ನಿಮ್ದು ಈ ಕ್ಯಾನ್ವಾ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇವಾಗ ಏನು ಮಾಡಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋಸ್ ಅಂತ ನಿಮಗೆ ಒಂದು ಸೆಕ್ಷನ್ ಸಿಗುತ್ತೆ ನಿಮಗೆ ಫಸ್ಟಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವೇನು ಡೌನ್ಲೋಡ್ ಮಾಡ್ಕೊಂಡಂಥ ವಿಡಿಯೋ ಇದೆಲ್ಲ ನೀವು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಮತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ, ಸೈಡಲ್ಲಿ ನೋಡ್ತಾರೆ ಅಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಅಪ್ಲೋಡ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಿಮಗೆ ಮೇಲ್ಗಡೆ ಆಪ್ಷನ್ ಸಿಗುತ್ತೆ ಅಪ್ಲೋಡ್ ಮೀಡಿಯಾ ಅಂತ. ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಓಪನ್ ಅಂತಿದ್ದೀನಿ. ಓಕೆ, ಸೊ ನೋಡ್ತಾರೆ ಇದು ಅಪ್ಲೋಡ್ ಆಗ್ತಿದೆ, ಸ್ವಲ್ಪ ಟೈಮ್ ತಗೋತಿ ಅಪ್ಲೋಡ್ ಆಗೋಕೆ. ಇಲ್ಲಿ ಫ್ರೆಂಡ್ಸ್ ಏನು ಮಾಡಿ, ಇದು ಡೌನ್ಲೋಡ್ ಮಾಡುವಾಗ ಎಷ್ಟು ಜಾಸ್ತಿ ಹೈಯೆಸ್ಟ್ ರೆಸೊಲ್ಯೂಷನ್ ಇರೋದನ್ನು ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ. ಸೊ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿ, ತುಂಬ ಲೋ ಕ್ವಾಲಿಟಿ ಇರೋದ್ರ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಫ್ರೆಂಡ್ಸ್ ನಾನು ಇದು ಲೋ ಕ್ವಾಲಿಟಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಕೆಲಸ ಬೇಗ ಬೇಗ ಆಗಲಿ ಅಂತ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್ ಇದು ಅಪ್ಲೋಡ್ ಆಗಿದೆ. ಸೊ ಇವಾಗ ನಾವೇನು ಮಾಡೋಣ, ಇದೇ ರೀತಿ ನಮ್ದು ಏನು ಆಡಿಯೋನ ನಾವು ಕಾಪಿ ಮಾಡ್ಕೊಡಿದಿಲ್ಲ, ಡೌನ್ಲೋಡ್ ಮಾಡ್ಕೊಡಿದಿಲ್ಲ, ಆಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಮಾಡೋಣ. ಅದಕ್ಕೋಸ್ಕರ ಸಿಂಪ್ಲಿ ಅಪ್ಲೋಡ್ ಮೀಡಿಯಾ ಮೇಲೆ ಹೋಗಿ ಇಲ್ಲಿಂದ ನಿಮ್ದು ಆಡಿಯೋ ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಇಲ್ಲಿ ನೋಡ್ತಾರೆ ಇದು ಕೂಡ ಅಪ್ಲೋಡ್ ಆಗ್ತಿದೆ. ಸೊ ಇದು ಅಪ್ಲೋಡ್ ಆಗಿದೆ. ಸೊ ಇವಾಗ ಫ್ರೆಂಡ್ಸ್ ಮೊದಲಿಗೆ ಮಾಡೋಣ, ವಿಡಿಯೋಲಿ ಬರೋಣ, ಇದನ್ನು ಬಂದು ಇಲ್ಲಿ ಸಿಂಪ್ಲಿ ಈ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಈ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ, ಇದನ್ನು ಫುಲ್ ಅಡ್ಜಸ್ಟ್. ಓಕೆ, ಸೊ ಇದನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮಾಡೋದಾದ ನಂತರ ಸೊ ಇಲ್ಲಿ ನೋಡ್ತಾರೆ ಮತ್ತೆ ನಾನು ಹೇಳ್ತೀನಿ, ವಿಡಿಯೋ ಕ್ವಾಲಿಟಿನೆಲ್ಲ ನೀವು ಹೈ ರೆಸೊಲ್ಯೂಷನ್ ಇರುವಂಥ ವಿಡಿಯೋ ಕ್ವಾಲಿಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಾ ಕೆಲಸ ಬೇಗ ಆಗಲಿಂತ ನಾನು ಲೋ ಕ್ವಾಲಿಟಿ ಇರುವಂಥ ರೆಸೊಲ್ಯೂಷನ್ ಇರುವಂಥದ್ದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆ, ಇಷ್ಟಾದ ನಂತರ ಫ್ರೆಂಡ್ಸ್ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದ್ರ ಸೌಂಡ್ ಏನಿದೆಲ್ಲ ನಿಮಗೆ ಇದು ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಜೀರೋ ಮೇಲೆ ಇಡಿ. ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇಷ್ಟು ಆಯಿತು. ಇಷ್ಟಾದ ನಂತರ ಇವಾಗ ನಮ್ದೇನು ಅಡಿಯೋ ಇದೆಯಲ್ಲ, ನಾವು ಅದನ್ನು ಇಲ್ಲಿ ಅಪ್ಲೋಡ್ ಮಾಡೋಣ. ಓಕೆ, ಸೊ ಇವಾಗ ಫ್ರೆಂಡ್ಸ್ ನೋಡ್ತಾರೆ ಕ್ಲೀನ್ ಮಾಡಿ ಅಡಿಯೋನ ತೊಗೊಂಡ್ಬಂದು ಇಲ್ಲಿ ಈ ರೀತಿ ಅಪ್ಲೋಡ್ ಮಾಡಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಕೆಳಗಡೆ ಅಡಿಯೋ ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಒಂದು ವಿಡಿಯೋ ಮತ್ತೆ ಅಡಿಯೋ ರೆಡಿ ಇದೆ. ಇದನ್ನು ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿ ಇವಾಗ ಯಾವ ರೀತಿ ಕೇಳಿಸುತ್ತೆ ಅಂತ. No Way Home is a 2021 American superhero film based on the Marvel comic character Spider-Man and Co. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಈ ರೀತಿ ನಿಮ್ದು ವಾಯ್ಸ್ ಓವರ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಮ್ದು ವಿಡಿಯೋ ಸೈಜ್ ಏನೆಲ್ಲ ಫ್ರೆಂಡ್ಸ್ ಅದು 18 ನಿಮಿಷದಿದೆ. ಓಕೆ, ಬಟ್ ಆದರೆ ನಮ್ದು ಇಲ್ಲಿ ಆಡಿಯೋ ನೋಡ್ತಾರೆ ಫ್ರೆಂಡ್ಸ್ ಇದು ಜಸ್ಟ್ 2 ನಿಮಿಷದಿದೆ. ಸೊ ಇವಾಗ ಫ್ರೆಂಡ್ಸ್ ನಾನು ಮಾಡಬೇಕಾಗುತ್ತೆ ಇದನ್ನು ಕ್ರಾಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾರೆ ನಮ್ದು ವಿಡಿಯೋ ಆಡಿಯೋ ಏನಿಲ್ಲ, 2 ನಿಮಿಷ 13 ಸೆಕೆಂಡ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇದನ್ನು ಕ್ರಾಪ್ ಮಾಡೋಕೆ ಏನು ಮಾಡಿ ಸಿಂಪ್ಲಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ವಿಡಿಯೋ ಮೇಲೆ. ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ನೋಡಿ, ಟ್ರಿಮ್ ಆಪ್ಷನ್ ಸಿಗುತ್ತೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫ್ರೆಂಡ್ ಟ್ರಿಮ್ ಮಾಡೋಕೆ ಏನು ಮಾಡಿ, ಇಲ್ಲಿಂದ ಸಿಂಪ್ಲಿ ಈ ರೀತಿ ಡ್ರ್ಯಾಗ್ ಮಾಡಿ. ಓಕೆ, ಸೊ ಎಷ್ಟು ನಿಮ್ದು ಆಡಿಯೋ ಸೈಜ್ ಇದೆಯಲ್ಲ ನೀವು ಅಷ್ಟು ಇದನ್ನು ಟ್ರಿಮ್ ಮಾಡಿ. ಓಕೆ, 2 ನಿಮಿಷ 13 ಸೆಕೆಂಡ್ ಇದೆ. ಓಕೆ, ಸೊ ಇಲ್ಲಿ ನಾನು 2 ನಿಮಿಷ 13 ಸೆಕೆಂಡ್ ತೊಗೋತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾರೆ. ಓಕೆ, ಸೊ ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟಾದ ನಂತರ ಸಿಂಪ್ಲಿ ಡನ್ ಅಂತ ಆಪ್ಷನ್ ಇದೆ ನೋಡಿದ್ರ ಮೇಲೆ ಇಲ್ಲಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವಾಗ ಇದು ಟ್ರಿಮ್ ಆಗಿದೆ. ರೈಟ್, ಇಲ್ಲಿ ನೋಡಿದ್ದು ಈಕ್ವಲ್ ಬಂದಿದೆ ಇವಾಗ. ಇಲ್ಲಿ ನೋಡ್ತಾರೆ ಇದೆರಡು ಈಕ್ವಲ್ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಇದನ್ನು ಟ್ರಿಮ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮ್ದು ವಿಡಿಯೋ ಕ್ಲಿಪ್ ರೆಡಿ ಆದಂತ ನಾವೇನು ಮಾಡಿ ಸಿಂಪ್ಲಿ ಡೌನ್ಲೋಡ್
1,000 ಯೂಸ್ಗೆ ಫ್ರೆಂಡ್ಸ್ ನಿಮಗೆ ಮೇ ಬಿ $1 ಅಥವಾ ನಿಮಗೆ ಸಿಗುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಅದೇ ಫ್ರೆಂಡ್ಸ್ ನೀವು US ಜನ ನೋಡಿದ್ರೆ ಅದೇ 1,000 ವ್ಯೂಸ್ಗೆ ಫ್ರೆಂಡ್ಸ್ ನಿಮಗೆ $2 ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ನಿಮ್ದು ಏನು ಕಂಟೆಂಟ್ ಇದೆಯಲ್ಲ ಆದಷ್ಟು ನೀವು ಇಂಗ್ಲೀಷಲ್ಲಿ ಹಾಗೂ ಹಿಂದಿಯಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ನಿಮಗೆ ಇಲ್ಲಿ ವ್ಯೂಸ್ ಜಾಸ್ತಿ ಸಿಗುತ್ತೆ, ರೈಟ್? ಸೊ ಇದರಿಂದ ಏನಾಗುತ್ತೆ, ನಿಮ್ದು ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಓಕೆ, ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಫ್ರೆಂಡ್ಸ್ ನಮ್ದು ವೀಡಿಯೋ ಡೌನ್ಲೋಡ್ ಆಗಿದೆ. ಸೊ ಡೌನ್ಲೋಡ್ ಆದ ನಂತರ ಏನು ಮಾಡಿ, ಸಿಂಪ್ಲಿ ಯೂಟ್ಯೂಬಲ್ಲಿ ಅದನ್ನು ಅಪ್ಲೋಡ್ ಮಾಡಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇರ್ತಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಹೇಗೆ ಮಾಡ್ತಾರೆ, ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಬೇರೆ ಚಾನಲ್ಲಿ ಹೇಳಿದೆ, ನೀವು ಅದನ್ನು ಹೋಗಿ ನೋಡ್ಬೋದು. ಓಕೆ, ಸೊ ಅದರಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡ್ತಾರೆ ಥಂಬ್ನೇಲ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ನೀವು ಥಂಬ್ನೇಲ್ಸ್ನ ತುಂಬ ಚೆನ್ನಾಗಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ, ತುಂಬ ಅಟ್ರಾಕ್ಟಿವ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದೆಲ್ಲ ಇಮೇಜಸ್ ಏನಿದೆಲ್ಲ ಫ್ರೆಂಡ್ಸ್ ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಓಕೆ, ಸಿಂಪ್ಲಿ ಬಂದು ಗೂಗಲಲ್ಲಿ ಬನ್ನಿ, ಗೂಗಲಲ್ಲಿ ಬಂದು ನೀವು ಇವಾಗ ಇಲ್ಲಿಂದ ಸ್ಪೈಡರ್ಮ್ಯಾನ್ ಹೋವೇ ಹೋಮ್ ಅಂತೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಇಮೇಜ್ ಸೆಕ್ಷನ್ ಇರುತ್ತೆ ನೋಡ್ತಿದ್ರೆ. ಇಲ್ಲಿ ನೋಡಿ, ಇಲ್ಲಿಂದ ಇಮೇಜ್ ಸೆಕ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಿಮಗೆ ಇಮೇಜಸ್ ಸಿಗುತ್ತೆ. ಓಕೆ, ಸೊ ನೋಡ್ತಾರೆ ನಿಮಗೆ ಸಿಕ್ಕಪಟ್ಟೆ ಇಮೇಜಸ್ ಸಿಗುತ್ತೆ. ಇದನ್ನು ಫ್ರೆಂಡ್ಸ್ ನೀವು ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಅದ್ರ ಮೇಲೆ ಟೈಟಲ್ನ ನೀವು ಬರಿಬೋದು. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ಟೈಟಲ್ ನೋಡಿ, ಟೈಟಲ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯಾವುದೇ ಟೈಟಲ್ ಕೊಡಬೇಕಾದ್ರೆ ಇಲ್ಲಿ ಎಕ್ಸ್ಪ್ಲೇನ್ಡ್ ಅಂತ ಕೊಡಿ. ಓಕೆ, ಎಕ್ಸ್ಪ್ಲೇನ್ ಇನ್ ಮೂವಿ, ಎಕ್ಸ್ಪ್ಲೇನ್ ಇನ್ ಹಿಂದಿ ಅಂತ ಕೊಡಿ, ಅಥವಾ ರಿವ್ಯೂ ಅಂತ ಕೊಡ್ಬೋದು. ಇಲ್ಲಿ ನೀವು ಜಸ್ಟ್ ಸಿಂಪ್ಲಿ ಮೂವಿ ಹೆಸರನ್ನು ಬರೆದು ಮಾತ್ರ ಬಿಡೋಕೆ ಹೋಗ್ಬೇಡಿ. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಫ್ರೆಂಡ್ಸ್ ಜಸ್ಟ್ ಆಡ್ಸನ್ಸಿಂದ ಅಷ್ಟೇ ದುಡ್ಡಲ್ಲ, ನೀವು ಇಲ್ಲಿ ಪೇಯ್ಡ್ ಪ್ರಮೋಷನ್ ಕೂಡ ದುಡ್ಡನ್ನು ಗಳಿಸ್ಬೋದು. ನಿಮ್ಮ ವಿಡಿಯೋ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಮಿಲಿಯನ್ ಗಟ್ಟಲೆ ಈ ರೀತಿ ವ್ಯೂಸ್ ಬರಕ್ಕೆ ಸ್ಟಾರ್ಟ್ ಆದರೆ ಹಿಂಗೆ ಮೂವಿದವರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ದು ಮೂವಿ ಪ್ರಮೋಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಫ್ರೆಂಡ್ಸ್ ನೀವು ಪ್ರಮೋಟ್ ಮಾಡ್ಬೋದು, ನಿಮಗೆ ತುಂಬ ಒಳ್ಳೆ ದುಡ್ಡನ್ನು ನೋಡೋಕೆ ಸಿಗುತ್ತೆ. ಸಪೋಸ್ ಅನ್ಕೊಳ್ಳಿ ಇವಾಗ ನಿಮ್ದು ವಿಡಿಯೋಗೆ ಫ್ರೆಂಡ್ಸ್ 2 ದಿನದಲ್ಲಿ 50,000 ನಿಮಗೆ ವ್ಯೂ ಸಿಗ್ತದೆ, ನೀವು ಈಸಿಯಾಗಿ ಫ್ರೆಂಡ್ಸ್ ಈಸಿಯಾಗಿ ನೀವು 30,000 ಒಂದು ಪ್ರಮೋಷನ್ ವಿಡಿಯೋಗೆ ತೊಗೋಬೋದು, 30,000 ತೊಗೋಬೋದು. ಓಕೆ, ಆಲ್ರೆಡಿ ಕೆಲಸ ಮಾಡ್ತಾರೆ, ಕನ್ನಡದಲ್ಲಿ ಕೂಡ ಇದ್ದಾರೆ, ನೀವು ಹೋಗಿ ನೋಡ್ಬೋದು, ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ಇಲ್ಲಿಂದ ಅಮೌಂಟನ್ನು ನೀವು ಅರ್ನ್ ಮಾಡ್ಬೋದು, ರೈಟ್? ಇದು ಅಷ್ಟೇ ಅಲ್ಲದೆ ಇಲ್ಲಿ ಅಫಿಲೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವುದೊಂದು ಮೂವಿ ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಓಕೆ, ಸೊ ನೋಡಿ ಇದನ್ನು ಪೌಸ್ ಮಾಡ್ತೀನಿ. ಸೊ ಮೂವಿ ಕೆಳಗೆ ನೋಡಿ ಫ್ರೆಂಡ್ಸ್, ಇವರು ಅಫಿಲೇಟ್ ಲಿಂಕ್ ಕೊಟ್ಟಿದ್ದಾರೆ. ಓಕೆ, ಕ್ಯಾಶ್ ಕರೋ ಆ್ಯಪಲ್ಲಿ ಅಫಿಲೇಟ್ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಯಾರಾದರೂ ಈ ಲಿಂಕಿಂದ ಕ್ಯಾಶ್ ಕರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಇವರಿಗೆ ಇಲ್ಲಿ ದುಡ್ಡು ಸಿಗುತ್ತೆ. ಓಕೆ, ರೆಫರಲ್ ಲಿಂಕನ್ನು ಯೂಸ್ ಮಾಡಿದ್ದಾರೆ. ಸೊ ಇರ್ತಿ ಫ್ರೆಂಡ್ಸ್, ನೀವು ಅಫಿಲೇಟ್ ಮಾರ್ಕೆಟಿಂಗನ್ನು ಕೂಡ ಮಾಡ್ಬೋದು. ಸೊ ತುಂಬ ಮೆಥಡ್ಸ್ ಇದೆ ಫ್ರೆಂಡ್ಸ್ ಇಲ್ಲಿಂದ ಅರ್ನ್ ಮಾಡೋಕ್ಕೆ. ಸೊ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ಮಾತನ್ನು ಹೇಳ್ತಿದ್ದೀನಿ, ಇಲ್ಲಿ ನೀವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮಗೆ ಒನ್ ಡೇಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು, ನನಗೆ ಅರ್ನಿಂಗ್ಸ್ ಆಗುತ್ತೆ ಅಂತ ಅನ್ಕೊಂಡಿದ್ದರೆ. ಸೊ ಆರ್ತಿ ನಿಮ್ಮ ಮೆಂಟಾಲಿಟಿ ಇದ್ದರೆ ಇರೋದಿಲ್ಲ ಫ್ರೆಂಡ್ಸ್, ಆರ್ತಿ ಆಗೋದಿಲ್ಲ. ಇಲ್ಲಿ ನಿಮಗೆ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾಗುತ್ತೆ, ರೆಗ್ಯುಲರ್ ಆಗಿ ನೀವು 2 ಮಂತ್ 3 ಮಂತ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಅವಾಗ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ಸ್ನ ನೋಡೋಕೆ ಸಿಗುತ್ತೆ. ಓ, ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಇವರಿಗೆ 2 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಲ್ಲಿ ಎಷ್ಟೊಂದಿರ ದುಡ್ಡನ್ನು ಗಳಿಸ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮತ್ತೆ ಹೇಳ್ತೀನಿ, ಸ್ವಲ್ಪ ನೀವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ, ಡೆಫಿನೆಟ್ಲಿ ಫ್ರೆಂಡ್ಸ್ ಇದು ವರ್ಕ್ಔಟ್ ಆಗುತ್ತೆ. ಡೆಫಿನೆಟ್ಲಿ ನೀವು ಕೂಡ ಇಲ್ಲಿಂದ ಇವ್ರ ತರ ಅರ್ನಿಂಗ್ಸ್ ಅನ್ನ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ ಇದೆ. ಐ ಹೋಪ್ ನಿಮ್ಮ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಫ್ರೆಂಡ್ಸ್ ನಮಗೆ ಇನ್ನೊಂದು ಸಜೆಷನ್ ಅನ್ನ ಕೊಡ್ತೀನಿ. ಸಪೋಸ್ ನೀವು ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಯೂಸ್ ಮಾಡೋದಿದ್ರೆ ನೀವು ಬೇರೆ ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ರೋಬೋಟಿಕ್ ಆಗಿ ಸೌಂಡ್ ಬರುತ್ತೆ. ನೀವು ಇಲ್ಲಿ ಸ್ಪೀಚ್ ಲೋನ ಯೂಸ್ ಮಾಡಬಹುದು ನಿಮ್ಮ ಹತ್ರ ಅಮೌಂಟ್ ಇದ್ರೆ. ಇಲ್ಲ ಅಂತಂದ್ರೆ ಬೆಸ್ಟ್ ಇದೆ ಫ್ರೆಂಡ್ಸ್, ನೀವೇನು ಮಾಡಿ ನಿಮ್ದು ವಾಯ್ಸ್ ಓವರ್ ಅನ್ನ ಮಾಡಿ. ಓಕೆ, ಸೊ ಅದು ಬೆಸ್ಟ್ ಇರುತ್ತೆ, ಅದರಿಂದ ಎಂಗೇಜ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ನಿಮ್ದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ನೀವು ಆ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋನ ಕ್ರಿಯೇಟ್ ಮಾಡಬಹುದು. ನಿಮಗೆ ಕನ್ನಡ ಬರ್ತಿದ್ರೆ ಕನ್ನಡ ಮಾಡಿ, ತೆಲುಗು, ತಮಿಳ್, ಹಿಂದಿ, ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕಂಫರ್ಟಬಲ್ ಅನ್ಸುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಫ್ರೆಂಡ್ಸ್ ನೀವು ಈ ರೀತಿಯ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇವಾಗ ನಿಮ್ಗೆ ಕಂಟೆಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆಲ್ರೆಡಿ ಫ್ರೆಂಡ್ಸ್ ತುಂಬ ಜನ ಮೂವಿ ಎಕ್ಸ್ಪ್ಲೇನ್ ವಿಡಿಯೋ ಮಾಡಿರ್ತಾರೆ. ಸೊ ಅದನ್ನ ನೀವು ನೋಡಿ, ಅದನ್ನ ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ನಿಮ್ಮ ಓನ್ ವೇ ಅಲ್ಲಿ, ನಿಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಫ್ರೆಂಡ್ಸ್ ವಾಯ್ಸ್ ಓವರ್ ಅನ್ನ ಕೊಡಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಕೂಡ ವಿಡಿಯೋಸ್ನ ಕ್ರಿಯೇಟ್ ಮಾಡಬಹುದು, ಇಲ್ಲಿಂದ ತುಂಬ ಒಳ್ಳೆ ಅಮೌಂಟ್ನ ಅರ್ನ್ ಮಾಡಬಹುದು. ಸೊ ನೀವು ಆಲ್ರೆಡಿ ನೋಡಿದ್ರೆ ಫ್ರೆಂಡ್ಸ್, ನಿಮ್ಗೆ ಪ್ರೂಫ್ ಕೂಡ ತೋರಿಸಿದ್ದೀನಿ ಎಷ್ಟೊಂದು ವ್ಯೂಸ್ ಬರ್ತಾ ಇದೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಜಸ್ಟ್ 2 ಡೇಸಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಬರ್ತಾ ಇದೆ. ಸೊ ನೀವು ಯೋಚನೆ ಮಾಡಿ ಫ್ರೆಂಡ್ಸ್, ನಿಮಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದರೆ ಎಷ್ಟೊಂದು ಇಲ್ಲಿ ದುಡ್ಡನ್ನು ಗಳಿಸ್ಬೋದು ಅಂತ. ಓಕೆ, ಸೊ ತುಂಬ ಜನ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಸೊ ನೀವು ಕೂಡ ಇಲ್ಲಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ ಫ್ರೆಂಡ್ಸ್, ಇಲ್ಲಿ ಜಸ್ಟ್ 1 ಡೇಲಿ 2 ಡೇಲಿ ಆಗುವಂಥ ವರ್ಕ್ ಅಲ್ಲ. ಇಲ್ಲಿ ನೀವು ಕನ್ಸಿಸ್ಟೆಂಟಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಡೈಲಿ ಒಂದು ಅಥವಾ ವಾರದಲ್ಲಿ 2-3 ವಿಡಿಯೋಸ್ನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕೆ ಹೋಗ್ಬಿಡಿ. ಇದರ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಒಂದು ಡೈಲಿ. ಥ್ಯಾಂಕ್ ಯು.